ಆ ಜನಗಳಿಗಾದ್ರೂ ಒಂದು ನಿಯತ್ತು ಇದೆ. ಹೌದು, ನಾನೇನ್ ಅನ್ಕೊಂಡೆ ಅಂದ್ರೆ ಎಕ್ಸಾಕ್ಟ್ಲಿ ಅಟ್ ಲೀಸ್ಟ್ ಹೇಳ್ಬಿಟ್ ಮಾಡ್ತಾರೆ ಅಥವಾ ಎವ್ರಿಥಿಂಗ್ ಇಸ್ ಪ್ರೊಫೆಷನಲ್ ಅಂಡ್ ನೋ ಫೋರ್ಸ್ ನಥಿಂಗ್, ಯು ಹ್ಯಾವ್ ಟು ಕ್ಲಿಯರ್ ದ ಪೇಮೆಂಟ್ ಅಷ್ಟೇ, ಅಡ್ವಾನ್ಸ್ ಏನ್ ಇಸ್ಕೊಂಡಿದ್ಯಾ ನೀನು ಅದು ಕ್ಲಿಯರ್ ಮಾಡ್ಬಿಟ್ಟು ಹೋಗು ಅಷ್ಟೇ ನೋಡ್ತಾರ ಅವ್ರದ್ದು ಮೆಂಟಾಲಿಟಿ. ಅಲ್ಲಿಂದ ಬಂದ್ಮೇಲೆ ನಾನು ತುಂಬಾ ಗೇನ್ ಆಗಿದ್ದೆ. ಆಗ್ಲೇ ನಮ್ ಕಿರತಕ ಮೂವಿ ಆಡಿಷನ್ ಹೋಗಿದ್ದು, ಅದಾದ್ಮೇಲೆ ರಿಜೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಥಾಟ್ ಇಲ್ಲ ನನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 7-8 ತಿಂಗಳು ನಾನು ಸೀರಿಯಸ್ ಆಗಿ ಮಾಡಿದಾಗ ಟ್ರಾನ್ಸ್ಫಾರ್ಮ್ ಆಯ್ತು ಬಾಡಿ. ಒಂದು ಫೋಟೋ ಹಾಕಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಈ ನೀನೋ 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 ಅಂತ. ದೆನ್ ಐ ಥಾಟ್ ಯಾವ್ದೋ ಒಂದು ಕಾಂಪಿಟೇಷನ್ ಸುಮ್ಮನೆ ಆಡಿಯನ್ಸ್ ಆಗಿ ನೋಡಕ್ ಹೋಗಿದ್ದೆ. ಅಲ್ಲಿ ಯಾರು ಕನ್ನಡದ ಹುಡುಗಿರಲಿಲ್ಲ, ಬೆಂಗಳೂರಲ್ಲಿ ನಡೀತಾರೋ ಕಾಂಪಿಟೇಷನ್ಗೆ ಮುಂಬೈಯಿಂದ ಪುಣೆಯಿಂದ ಬಂದಿದ್ದಾರೆ ಕಂಟೆಸ್ಟೆಂಟ್ಸ್. ದೆನ್ ಐ ಥಾಟ್ ಕನ್ನಡದಿಂದ ಯಾಕೆ ಯಾರು ಇಲ್ಲ ಅಂತ. ಸೊ ಅಲ್ಲಿರೋರ್ನೆಲ್ಲ ಕೇಳಿದಾಗ ಏ ಕನ್ನಡದಲ್ಲಿ ಯಾರು ಮಾಡ್ತಾರೆ, ಯಾರು ಬಿಕಿನಿ ಹಾಕಕ್ ಬಿಡ್ತಾರೋ ಹಂಗೆ ಹಿಂಗೆ ಅಂತ. ದೆನ್ ಅದೊಂದು ನನಗೆ ಸ್ಪಾರ್ಕ್ ಬಂತು, ಓ ಯಾಕೆ ಯಾರು ಮಾಡೋಕ್ಕಾಗಲ್ಲ ಅನ್ನೋ ಥರ. ನನಗೆ ಈ ಒಂಥರ ಚಾಲೆಂಜಿಂಗ್ ಮೈಂಡ್ ಸೆಟ್ ಜಾಸ್ತಿ, ಯಾರು ಮಾಡೋಕ್ಕಾಗಲ್ಲ ಅಂದರೆ ಅದನ್ನ ಮಾಡೋವರೆಗೂ ಬಿಡಲ್ಲ ಆ ಥರ. ಸೊ ಐ ಥಾಟ್ ಓಕೆ ಇಲ್ಲ ಇದನ್ನ ಮಾಡೋಣ ಅಂತಂದ್ಬಿಟ್ಟು ಐ ಡಿಸ್ಕಸ್ಡ್ ವಿತ್ ಮಾಮ್ ಅಂಡ್ ಕೋಚ್. ನಮ್ಮ ಕೋಚ್ ನಂಬೇ ಇರಲಿಲ್ಲ ನಾನು ಮಾಡ್ತೀನಿ ಅಂದಿದ್ದೆ. ಆ್ಯಂಡ್ ಮನೇಲಿ ಹಾಕೊಂಡು ಬಿಕಿನಿ ಎಲ್ಲ ಪ್ರಾಕ್ಟೀಸ್ ಮಾಡೋದು ದಟ್ ಇಸ್ ಫೈನ್, ಬಟ್ ಮೀಟರ್ ಆಫ್ ಆಗುತ್ತೆ ಫಸ್ಟ್ ಟೈಮ್ ಸ್ಟೇಜ್ಗೆ ಹೋದಾಗ. ಯಾಕಂದ್ರೆ ಎಷ್ಟೊಂದು ಜನ ವೀಡಿಯೋ ತಗೋತಾರೆ, ಎಲ್ಲೆಲ್ಲೋ ಹರಿದಾಡುತ್ತೆ, ನಾನು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ಹಾಕೊಳ್ಳೇಬೇಕಂತ. ಸೊ ಫಸ್ಟ್ ಕಾಂಪಿಟೇಷನ್ ನನಗೆ ಬಾಡಿ ನನ್ ಇನ್ನೂ ಫಾರ್ಮ್ ಬರಬೇಕಿತ್ತು ಕುಸುಮ ಫಸ್ಟ್ ಕಾಂಪಿಟೇಷನ್, ಆದ್ರೂ ಸೆಕೆಂಡ್ ಬರ್ತೀನಿ. ವೈ? ಬಿಕಾಸ್ ನಾನು ಆರ್ಟಿಸ್ಟ್ ಅನ್ನೋದು ಆ ಒಂದು ಫೀಲ್ಡ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ವೈ? ಬಿಕಾಸ್ ಈ ಬಾಡಿ ಬಿಲ್ಡಿಂಗ್ ಪ್ಯಾಷನ್ ಇರೋರಿಗೆ ಸ್ಟೇಜ್ ಮೇಲೆ ಹೆಂಗೆ ಅವ್ರನ್ನ ಕ್ಯಾರಿ ಮಾಡ್ಬೇಕು ಗೊತ್ತಿರಲ್ಲ, ಸ್ಮೈಲ್ ಮಾಡಕ್ ಗೊತ್ತಿರಲ್ಲ, ಮೇಕಪ್ ಥಿಂಗ್ಸ್ ಗೊತ್ತಿರಲ್ಲ. ಬಟ್ ಇದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಅಲ್ಲಿ. ಈಗ ಬಾಡಿಗೆಲ್ಲ ನಾವು ಒಂಥರ ಬ್ಲಾಕ್ ಆಗೋ ತರ ಟ್ಯಾನ್ ಆಗಿರ್ತೀವಿ, ಅದಕ್ಕೆ ಮ್ಯಾಚ್ ಆಗೋ ತರ ಮೇಕಪ್ ಮಾಡ್ಬೇಕು. ಅಲ್ಲಿ ಬಾಡಿ ಬಿಲ್ಡರ್ಸ್ ಎಲ್ಲ ಹೆಂಗ್ ಗೊತ್ತಾ, ಬೇರೆ ಕಡೆ ಹುಡುಗಿರಲ್ಲ, ಇಲ್ಲಿ ಬೆಳ್ಳಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲಿ ಟ್ಯಾನ್ ಇರುತ್ತೆ. ಸೊ ಐ ಥಾಟ್ ಇಲ್ಲ ಅದನ್ನ ಮ್ಯಾಚ್ ಮಾಡೋಣ, ದೆನ್ ಓನ್ಲಿ ಇಟ್ ಲುಕ್ಸ್ ಈವನ್ ಅಲ್ಲ, ಫೇಸು ಅದೇ ಕಲರ್ ಮಾಡ್ಕೊಳ್ಳೋಣ ಅನ್ನೋ ತರ ಆ ತರ ಮೇಕಪ್ ಮಾಡ್ಕೊಂಡು. ಅಂಡ್ ದ ವೇ ಐ ವಾಕ್ಡ್ ಅಲ್ಲ, ಫುಲ್ ಒಂಥರ ಜಡ್ಜಸ್ ಕಣ್ಗಳನ್ನ ನೋಡ್ಕೊಂಡು ಹಾಗೆ ಆ ಕಾನ್ಫಿಡೆನ್ಸ್ ಇಂದ ಐ ಗಾಟ್ ಸ್ಟೇಟ್ ಲೆವೆಲ್ ಸೆಕೆಂಡ್. ದೆನ್ ಇಟ್ ಪುಶ್ ಮೀ ಟು ಅನದರ್ 7 ಕಾಂಪಿಟೇಷನ್ಸ್. ಕೇರಳ ಚಾಂಪಿಯನ್ಶಿಪ್ ವಿನ್ ಆದೆ, ನ್ಯಾಷನಲ್ಸ್ ಐ ಡಿಡ್. ನ್ಯಾಷನಲ್ಸ್ ಅಲ್ಲಿ ವಿನ್ ಆಗೋದು ತುಂಬಾನೇ ಕಷ್ಟ, 2 ಸಲ ಪಾರ್ಟಿಸಿಪೇಟ್ ಮಾಡಿದೀನಿ. ಒಲಿಂಪಿಯಾ ಪ್ರೋ ಕ್ವಾಲಿಫೈರ್ ಅಂತ ಬರುತ್ತೆ, ನಾವು ಒಲಿಂಪಿಯಾ ಮೇನ್ ಕಾಂಪಿಟೇಷನ್ ಏನಂತೀವಿ ಅದು ಇಂಡಿಯಾದಲ್ಲಿ. ಅದು ಅದ್ರಲ್ಲಿ ಹೆಂಗೆ ಅಂದ್ರೆ ದುಬೈ ಅವ್ರು ಬಂದಿರ್ತಾರೆ, ಬೇರೆ ಬೇರೆ ಕಂಟ್ರಿ ಅವ್ರು ಬಂದಿರ್ತಾರೆ. ಸೊ ಇಟ್ಸ್ ಏನಂತಾರೆ ತುಂಬಾ ಹೆಮ್ಮೆ, ಬೇರೆ ಕಂಟ್ರಿಯಿಂದ ಬಂದಿರೋ ಕಾಂಟೆಸ್ಟೆಂಟ್ ಜೊತೆ ನಿಂತು ಕಾಂಪೀಟ್ ಮಾಡೋದೇ ಇದೆಯಲ್ಲ ನ್ಯಾಚುರಲ್ ಆಗಿ, ತುಂಬಾ ಕಷ್ಟ ಅದು. ಬಿಕಾಸ್ ದೇ ವಿಲ್ ಬಿ ಲೈಕ್ ವೆರಿ ಪರ್ಫೆಕ್ಟ್. ಸೊ ಅದರಲ್ಲಿ 4th ಬಂದಿದ್ದೀನಿ. ಅಂಡ್ ಅದಾದ್ಮೇಲೆ ಒಂದು ಇನ್ನೊಂದು 6 ಕಾಂಪಿಟೇಷನ್ಸ್ ಮಾಡಿದೆ. ಯಾಕೆ ಜಾಸ್ತಿ ಏನು ಬಾಡಿ ಬಿಲ್ಡರ್ ಅಂತ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ, ಲೋಕಲ್ ಕಾಂಪಿಟೇಷನ್ಸ್ ಗಳು ಯಾವುದು ಮಾಡಿಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಆರ್ಗನೈಸ್ ಮಾಡೋವಂಥವ್ರು. ಯಾಕೆಂದ್ರೆ ನಾನು ಮಾಡೋ ಟೈಮಲ್ಲಿ ಬಿಕಿನಿ ಕೆಟಗರಿ ಇರ್ತಾನೆ ಇರಲಿಲ್ಲ ಇಲ್ಲಿ. ವೈ? ಬಿಕಾಸ್ ಯಾರು ಬರಲ್ಲ ಅಂತ ಗೊತ್ತವ್ರಿಗೆ. ಬಟ್ ಈಗ ಅಪ್ಡೇಟ್ ಆಗಿದೆ, ನಮ್ಮ ಕನ್ನಡದ ಹುಡುಗಿರು ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದಕ್ಕೆ, ಒಂದು 2-3 ಜನ ಸ್ಟಾರ್ಟ್ ಆಗಿದ್ದಾರೆ ಈಗ. ಬಟ್ ಕನ್ನಡದಲ್ಲಿ ಐ ಆಮ್ ದ ಫಸ್ಟ್ ಟು ಎಂಟರ್ ದಟ್ ಬಿಕಿನಿ ಬಾಡಿ ಬಿಲ್ಡಿಂಗ್. ಸೊ ಫೈನಲಿ ನಿಮ್ಗೆ ಇಷ್ಟು ದಿನ ನಿಮ್ಗೆ ಮತ್ತೆ ತುಂಬಾ ವೀಕ್ಷಕರಿಗೆ ನಿಮ್ಮನ್ನ ಇಷ್ಟಪಡುತ್ತೆ ಎಷ್ಟೋ ಮಹಿಳಾ ಮಣಿಗಳಿಗಾಗ್ಬೋದು, ನಿಮ್ಮ ಫಾಲೋವರ್ಸ್ ಆಗ್ಬೋದು, ಕಾಡ್ತಿದ್ದ ಪ್ರಶ್ನೆಗೆ ನಾನು ಒಂದು ಕಂಟ್ರಿ ಕೊಟ್ಬಿಡ್ತೀನಿ. ಬಹುಶಃ ದೇ ಡೋಂಟ್ ಡಿಸರ್ವ್ ಯು ಟು ಗೆಟ್ ಇನ್ಸೈಡ್ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯು ಹ್ಯಾವ್ ದಟ್ ಕ್ಯಾಲಿಬ್ರಿಟಿ ಎಕ್ಸಾಕ್ಟ್ಲಿ ಟು ಎನಿಥಿಂಗ್, ಬಿಕಾಸ್ ಯಾವುದೇ ಟಾಸ್ಕ್ ಆದ್ರೂ ಹೀಗೆ ಚಿಟಿಕೆ ಹೊಡೆಯೋ ಮಾಡೋ ಅಷ್ಟು ಕ್ಯಾಲಿಬ್ರಿಟಿ ನಿಮ್ಮಲ್ಲಿ ಇತ್ತು. ಬಹುಶಃ ಅದಕ್ಕೆ ಎದುರೋಗಿರ್ಬೋದಿಲ್ಲ ಅಥವಾ ನಿಮ್ಮನ್ನ ಓವರ್ಟೇಕ್ ಮಾಡೋ ಕಂಟೆಸ್ಟೆಂಟ್ಸ್ ನಮ್ಮಲ್ಲಿ ಇಲ್ಲ. ಬಿಕಾಸ್ ಕುರಿ ಮಂದೆ ಅಂತಾರಲ್ಲ, ಸೊ ಎಲ್ಲ ಕುರಿಗಳ ಒಂದ್ ಕಡೆ ಹಾಕ್ಬಿಡಲ್ಲ, ಒಂದು ಟಗರು ಬಿಟ್ರೆ ಅದು ಹೇಗಿರುತ್ತೆ. ಸೊ ಬಹುಶಃ ಅವರು ಭಯ ಬಿದ್ದಿರ್ಬೋದು ಏನೋ ಗೊತ್ತಿಲ್ಲ. ಸಿ, ನೀವು ಇಷ್ಟು ಈ ಲೆವೆಲ್ ಅಲ್ಲಿ ನಿಮ್ಮ ಬಾಡಿನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಚಾಂಪಿಯನ್ಸ್ ಅಲ್ಲೂ ನೀವೊಂದು ಆ ಟ್ರೋಫಿ ತಗೊಂಡಾಗ, ಸೊ ಇದೇನು ಅಲ್ಲ ನಿಮ್ಗೆ, ಇದೇನು ಲೆಕ್ಕ ಅಲ್ಲ. ಬಹುಶಃ ಭಯ ಬಿದ್ದಿರ್ಬೋದು ಅಂತ ಅನ್ಕೊಳ್ತೀನಿ. ಬಿಕಾಸ್ ನೀವು ಅಲ್ಲಿ ಯಾವುದೇ ಇದನ್ನು ಎಲ್ಲಾದ್ರಲ್ಲೂ ಓವರ್ಟೇಕ್ ಮಾಡಿದ್ರೆ ನಿಮಗೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೊಟ್ಬಿಟ್ರೆ ಬೇರೆ ಕಂಟೆಂಟ್ ಸಿಗಲ್ವೋ ಅನ್ನೋ ಭಯ ಅವ್ರಿಗಿದ್ದಿರಬಹುದು. ನಾನು ಏನ್ ಕೊಡಿದೆ ಗೊತ್ತಾ, ಐ ನೋ ಲೈಕ್ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್ ವರ್ಕ್ಸ್ ಆನ್ ಪ್ರೋಸೆಸ್, ಫಾರ್ಮ್ಯಾಟ್, ದೇರ್ ಓನ್ ಫಾರ್ಮ್ಯಾಟ್, ಎಡಿಟಿಂಗ್, ಎವ್ರಿಥಿಂಗ್. ಬಟ್ ಈವನ್ ದೋ ಐ ವಾಸ್ ರೆಡಿ ಟು ಗೋ, ಬಿಕಾಸ್ ನಾನು ರಿಯಲ್ ಆಗಿರೋಣ ಗುರು, ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೆ ನಂಬಿಕ್ಕಿತ್ತು. ನಾನು 1-2 ವಾರ ಇದ್ದ ಪರವಾಗಿಲ್ಲ, ಜನಗಳ ಮನಸ್ಸಿಗೆ ಹತ್ರ ಆಗಬೇಕು ಅಲ್ವಾ. ಅಲ್ಲಿ ನಾವು 3 ತಿಂಗಳು ಇರ್ತೀವಿ ಅನ್ನೋದು ಮ್ಯಾಟ್ರ್ ಅಲ್ಲ, ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ 1 ವರ್ಷ ಇರಿಸ್ಕೋತಾರ ನಮ್ಮನ್ನ, 3 ತಿಂಗಳಾದ್ಮೇಲೆ ಕಳಿಸ್ತಿರ್ತಾರ ತಾನೇ, ಆಮೇಲೆ ಬ್ಯಾಕ್ ಟು ಪೆವಿಲಿಯನ್ ನಾರ್ಮಲ್ ಜೀವನ. ಬಟ್ ನಾನು ಜನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಒಳ್ಳೆ ಕಂಟೆಂಟ್ಗೆ ಜಾಸ್ತಿ ಸಪೋರ್ಟ್ ಮಾಡಿ ಫ್ರಮ್ ಸೋಷಿಯಲ್ ಮೀಡಿಯಾ ಟು ದಿಸ್ ಕೈಂಡ್ ಆಫ್ ಶೋಸ್. ವೈ? ಬಿಕಾಸ್ ಎಷ್ಟೊಂದು ಜನ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿರೋರು ಸಪ್ರೆಸ್ ಆಗ್ತಿದ್ದಾರೆ ಈ ಒಂದು ನೆಗೆಟಿವಿಟಿ ಮಾಡೋ ಕಂಟೆಂಟ್ಗಳು ಮುಂದೆ ಹೋಗ್ತಿರೋದ್ರಿಂದ. ದಟ್ಸ್ ವೈ ನಾವು ಎಲ್ಲೋ ಮಿಸ್ ಆಗ್ಬಿಡುತ್ತೆ ನಾವು ಒಳ್ಳೇದು ಅಂತ ನಂಗೆ ಬೇಜಾರಾಗ್ತಿದೆ ಈ ಮಧ್ಯೆ, ಫಾಲೋವರ್ಸ್, ವ್ಯೂಸ್, ಅದು ಇದು ಅಂತ ಅನ್ಕೊಂಡು. ಅಂಡ್ ವಾಟ್ ಐ ಸಜೆಸ್ಟ್ ಇಸ್,
ಅದ್ರ ಬಗ್ಗೆ ಒಂದು ಶೋನ ನೀವು ಬೈತಿದ್ದೀರಾ ಅಂದ್ರೆ ಮತ್ತೆ ಯಾಕೆ ನೋಡ್ತೀರಾ? ಐ ಡೋಂಟ್ ನೋ, ಅದು ಅದ್ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಜನಗಳಿಗೆ ಬೇರೆಯವ್ರ ಮನೆ ಜಗಳ ಇದು ಎಲ್ಲ ನೋಡಕ್ ಇಷ್ಟ. ಇವನ್ ಐ ಹ್ಯಾವ್ ಸ್ಟಾರ್ಟೆಡ್ ಯೂಟ್ಯೂಬ್ ಆಯ್ತಾ, ನಂಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಯಾಕೆ ನೀವು ನಿಮ್ದು ವಾರ್ಡ್ರೋಬ್ ಕಲೆಕ್ಷನ್, ಜುವೆಲ್ರಿ ಕಲೆಕ್ಷನ್, ಸ್ಯಾರಿ ಕಲೆಕ್ಷನ್, ಹೋಮ್ ಟೂರ್ ಇದೆಲ್ಲ ಮಾಡಲ್ಲ ಅಂತ. ನನಗೆ ಏನ್ ಅನ್ಸುತ್ತೆ ಗೊತ್ತಾ ಕುಸುಮ, ಪರ್ಸನಲಿ ಐ ಜಸ್ಟ್ ಡೋಂಟ್ ವಾಂಟ್ ಟು ಡೂ ದೋಸ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ಯಾಕೆ ಅಂದ್ರೆ ಹೋಮ್ ಟೂರ್, ಇವಾಗ ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ಸರ್ ಏನಾದ್ರು ಹೋಮ್ ಟೂರ್ ಮಾಡಿದ್ರೆ ಅವ್ರು ಒಂದೊಂದು ಪ್ಲೇಸ್ ಇಂದ ಒಂದೊಂದು ಐಟಮ್ ತಂದಿದ್ದಾರೆ, ದಟ್ ಮೇಕ್ ಸೆನ್ಸ್. ಅಂಡ್ ರವಿಚಂದ್ರನ್ ಮನೆ ಹೆಂಗಿರ್ಬೇಕು ಅಂತ ನಮ್ಗೆ ನೋಡಕ್ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅದಲ್ದೆ ನೀನು ನಮ್ಮ ಮನೆ ಮ್ಯಾಟ್ ತಂದು 7 ವರ್ಷ ಆಗಿದೆ ಇನ್ನೂ ಹರಿದೋಗಿಲ್ಲ ಅಂತ ಡಸ್ಟ್ಬಿನ್ ತೋರಿಸೋದು ಹೋಮ್ ಟೂರ್ ಅಲ್ಲಿ ಒಂಥರ ಸಿಲ್ಲಿಯಾಗಿ ಹೋಮ್. ಅಂಡ್ ಇಟ್ ಹ್ಯಾಸ್ ಮೆನಿ ವ್ಯೂಸ್ ಅಂಡ್ ದಿಲ್ ಜಸ್ಟ್ ಓಪನ್ ದ ವಾರ್ಡ್ರೋಬ್ ಅಂಡ್ ದಿಲ್ ಕ್ಲೋಸ್ ಇಟ್. ಓ ನೋ ನೋ ನೋ, ವಾರ್ಡ್ರೋಬ್ ಕಲೆಕ್ಷನ್ಸ್ ಅಂತ ಇನ್ನೊಂದು ಎಪಿಸೋಡ್ ಮಾಡೋಣ ಅನ್ನೋ ತರ. ಅಂಡ್ ದಿಲ್ ಡೂ ದಿಸ್ ಜುವೆಲ್ರಿ ಕಲೆಕ್ಷನ್ಸ್ ಅಂಡ್ ಆಲ್. ನೋ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ನಮ್ಮ ಹತ್ರ ಇರೋದನ್ನೆಲ್ಲ ತೋರಿಸ್ಕೊಂಡು ಯಾರೋ ವಿಡಿಯೋ ನೋಡೋರು ಥೂ ಇದು ನಮ್ಮ ಹತ್ರ ಇಲ್ವಲ್ಲ ಅಂತ ಗಿಲ್ಟ್ ಫೀಲ್ ಆಗಬಾರ್ದು. ಐ ಡೋಂಟ್ ವಾಂಟ್ ದಟ್, ನನಗೆ ಇಷ್ಟ ಆಗಲ್ಲ ಅದು. ಆದ್ರೂ ಇವಾಗ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಎಲ್ಲರೂ ಏನ್ ಸಜೆಸ್ಟ್ ಮಾಡ್ತೀರಿ ಅಂದ್ರೆ ನೀವು ಯುನೀಕ್ ಕಂಟೆಂಟ್ ಮಾಡಿದ್ರೆ ನೋಡಲ್ಲ, ಯು ಡೂ ಹೋಮ್ ಟೂರ್ ಅಂತ ಹೇಳ್ತಾ ಇದಾರೆ. ಸೊ ಐ ಹ್ಯಾವ್ ಪ್ಲಾನ್ಡ್ ಅ ನ್ಯೂ ಸ್ಟ್ರಕ್ಚರ್ ಲೈಕ್ ಐ ವಿಲ್ ಡೂ ಹೋಮ್ ಟೂರ್, ಮೇಕಪ್ ಟ್ಯುಟೋರಿಯಲ್ಸ್, ಎವ್ರಿಥಿಂಗ್, ಬಟ್ ಇನ್ ಅ ಸರ್ಕಾಸ್ಟಿಕ್ ವೇ. ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ. ಸೊ ಪರ್ಸನಲಿ ನಾವು ವಿತ್ ನಮ್ಮ ಕ್ಯಾಮ್ರಾ ಜೊತೆ ಬಂದು ನಮ್ಮ ಈ ಒಂದು ಡಿಜಿಟಲ್ ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ನಿಮ್ಮ ಕಂಟೆಂಟ್ ನಾವು ತಗೊಳಕ್ ಇಷ್ಟಪಡ್ತೀವಿ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಸೋ ರಿಯಲಿಸ್ಟಿಕ್, ನಮ್ಗೆ ಆ ರಿಯಲಿಸ್ಟಿಕ್ ಇದೆ ನಮಗೆ ಕಂಟೆಂಟೇ ಬೇಕಾಗಿರೋದು. ಸೊ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ, ಯಾಕಂದರೆ ಅಷ್ಟು ಕದರ್ ಆಗಿರೋ ನೋಡಲಿಕ್ಕೆ ಮೇಲ್ಗಡೆ ಯಾವ ರೀತಿ ಅಂತ ಅಂದರೆ ಕೈಂಡ್ ಆಫ್ ಓಕೆ, ಇವರು ಬಂದು ಸಖತ್ತು ರಗಡ್ ಲುಕ್ಕಲ್ಲಿ ಇರ್ತಾರೆ. ಸೊ ಶೀ ಸೋ ಸ್ಟ್ರಾಂಗ್ ಅಂತ ಹೇಳಿದ್ರು ಎಲ್ಲೋ ಒಂದು ಹೆಂಗರಳು ಹೆಣ್ಣು ಹೆಣ್ಣೆ. ಸೊ ಆ ಇದಕ್ಕೂ ಕೂಡ ಎಷ್ಟು ನೋವಾಗಿದೆ ಅನ್ನೋದನ್ನು ನಮ್ಮ ಜೊತೆಗೆ ನಾನು ಶೇರ್ ಮಾಡಿಸ್ಕೋಬೇಕಾಯಿತು, ಹಾಗೆ ಅದನ್ನು ನಮ್ಮ ವೀಕ್ಷಕರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕಾಯಿತು. ಸೊ ಮುಂದಿನ ಸಂಚಿಕೆಯಲ್ಲಿ ನನಗೆ ಚಿತ್ರದ ಯು ಫಾರ್ಗೆಟ್ ದಿಸ್ ಪೇನ್ಸ್ ಮುಗ್ದೋಯ್ತು, ಓಕೆ ಫೈನ್, ಇಸ್ ಆಲ್ ಲೆಸನ್, ಮುಂದೆ ಹೋಗ್ತಾ ಇರಬೇಕು, ಸಾಗ್ತಾ ಇರಬೇಕು. ಇಸ್ ಆಲ್ ನಮಗೆ ನಿನ್ನೆ ಅನ್ನೋದು ಪಾಠ, ಇವತ್ತು ಕಲಿಕೆ, ನಾಳೆ ಅದು ಅನುಭವನ ನಾವು ಪಡ್ಕೊಬೇಕು. ಫಾರ್ ದಿ ರಿಜೆಕ್ಷನ್ ಕಂಟೆಂಟ್ ದೇ ಕ್ಯಾಸ್ಟೆಡ್ ಅ ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಕೋತೀನಿ ನಾನು. ಬಿಕಾಸ್ ಪಾಪ ನನ್ನ ರಿಜೆಕ್ಟ್ ಮಾಡೋದ್ರಿಂದ ಎಷ್ಟೊಂದು ಜನ ಅವ್ರನ್ನ ಫೇಕ್ ಅನ್ನೋ ತರ ಅನ್ಕೊಂಡ್ಬಿಟ್ರು. ಸೊ ಅದೊಂದು ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಅಂಡ್ ದೇ ಮಿಸ್ಡ್ ರಿಯಲ್ ಗುಡ್ ಕಂಟೆಸ್ಟೆಂಟ್. ಬಟ್ ಇಫ್ ದೇ ಕಾಲ್ ಮೀ ನೆಕ್ಸ್ಟ್ ಅಂಡ್ ಆಲ್ ಲೈಕ್ ಇಟ್ಸ್ ಐ ವಿಲ್ ಬಿ ಇನ್ ಡೈಲಮ ಲೈಕ್ ಏನು ಎತ್ತ ಅಂತ, ಬಿಕಾಸ್ ವಿ ಕಾಂಟ್ ಟ್ರಸ್ಟ್ ಎನಿ ಒನ್. ಆಮೇಲೆ ನಾನು ಈ ಜನಕ್ಕೆ ಏನ್ ಹೇಳೋದು ಅಂತಂದ್ರೆ, ಯಾವ್ದೋ ಒಂದು ಪ್ರೋಗ್ರಾಮ್ ಬರ್ತಿದೆ ಅಥವಾ ಯಾವ್ದೋ ಒಂದು ಏನೋ ಒಂದು ಬರ್ತಾ ಇದೆ ಅದು ಇದು ಅಂತಂದ್ರೆ ಅಭಿಮಾನ ಇರ್ಲಿ, ಅಂಧ ಅಭಿಮಾನ ಇರಬಾರ್ದು. ಆಯ್ತಾ, ಈಗ ನೋಡಿ ಜಗತ್ತು ತುಂಬಾ ದೊಡ್ಡದು, ಅದರಲ್ಲಿ ಎಷ್ಟೊಂದು ಕಂಟ್ರೀಸ್, ಅದ್ರ ಒಳಗಡೆ ಎಷ್ಟೊಂದು ಸ್ಟೇಟ್ಸ್, ಆ ಸ್ಟೇಟ್ಸ್ ಒಳಗಡೆ ಎಷ್ಟೊಂದು ಊರುಗಳು, ಆ ಊರಲ್ಲಿ ಎಷ್ಟೊಂದು ಏರಿಯಾಗಳು, ಆ ಏರಿಯಾದಲ್ಲಿ ಎಷ್ಟೊಂದು ರೋಡ್ಗಳು, ಆ ರೋಡ್ ಅಲ್ಲಿ ಎಲ್ಲೋ ಒಂದ್ ಈ ಸೆಟ್ ಯಾವ್ದೋ ಸಮ್ ರಿಯಾಲಿಟಿ ಶೋ, ಐ ಡೋಂಟ್ ನೋ, ಅದೊಂದ್ ಸೆಟ್, ಅಲ್ಲಿ ಒಂದ್ ಸ್ಟೇಜ್, ಅಲ್ಲಿ ಏನೋ ಒಂದು ಗೇಮ್. ಎಷ್ಟು ಚಿಕ್ಕದಲ್ವಾ ಈ ತರ ಮಾಡಿ ನೋಡಿದಾಗ. ಸೊ ಜಸ್ಟ್ ಡೋಂಟ್ ಟ್ರೀಟ್ ದಟ್ ಆಸ್ ಎ ಅದೇ ದೊಡ್ಡದು ಅಂತ ಟ್ರೀಟ್ ಮಾಡಬೇಡಿ. ಆಚೆ ಕಡೆ ನಾವು ಲೈಫ್ ಏನ್ ಸಕ್ಸೀಡ್ ಮಾಡ್ತಿದ್ದೀವಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೊಂದು ಜನ ಎಷ್ಟೊಂದು ದುಡ್ಡುಗಳನ್ನ ಖರ್ಚು ಮಾಡಿ ಮೇಕಪ್ ಮೇಲೆ ಇನ್ವೆಸ್ಟ್ ಮಾಡಿ ಮೇಕಪ್ ಕಲಿತಾ ಇದಾರೆ, ಕಷ್ಟಪಡ್ತಾ ಇದಾರೆ, ದಿನ ಬೆಳಗಿನ ಜಾವ ಬೇಗ ಎದ್ದು ಬ್ರೈಡ್ಗೆ ಮೇಕಪ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಅಂಡ್ ಎಷ್ಟೊಂದು ರೋಡ್ ಸೈಡ್ ವರ್ಕ್ ಮಾಡೋರಂತೂ ಮಸಾಲಾ ಪುರಿ ಅದು ಇದು ಚಾಟ್ಸ್ ಮಾಡೋರಂತೂ ಆಲ್ಮೋಸ್ಟ್ 11 o'clock ಇಂದಾನೆ ವರ್ಕ್ ಶುರು ಮಾಡ್ತಾರೆ. ಈರುಳ್ಳಿ ಕಟ್ ಮಾಡೋದು, ಪೂರಿ ರೆಡಿ ಮಾಡ್ಕೊಳ್ಳೋದು ಎಲ್ಲ ಆಯ್ತಾ. ಅಂಡ್ ಇನ್ನು ಆಟೋ ಡ್ರೈವರ್ಸ್ ಅಂತೂ ಓ ಇವತ್ತು ಎಷ್ಟು ಮಾಡ್ತೀನಿ ಗುರು ನನ್ನ ಬಾಡಿಗೆ ಅಂತ, ಇನ್ನು ಬಸ್ ಡ್ರೈವರ್ಸ್ ಅಂತೂ ಅದೆಷ್ಟು ಆಕ್ಸಿಡೆಂಟ್ಸ್ ನೋಡ್ತಾರೋ. ಸೊ ಐ ಆಮ್ ಗಿವಿಂಗ್ ಆಲ್ ದಿಸ್ ಎಕ್ಸಾಂಪಲ್ಸ್ ಅಂತಂದ್ರೆ ಇದು ದೊಡ್ಡ ಬಿಗ್ ಬಾಸ್ ಅಂತ. ಸೊ ಎವ್ರಿ ಒನ್ ಆರ್ ಪ್ಲೇಯಿಂಗ್ ಯರ್ ಅಂಡ್ ಎವ್ರಿ ಒನ್ ಆರ್ ಕಂಟೆಸ್ಟೆಂಟ್ ಅಂಡ್ ಲೈಫ್ ಇಸ್ ದೊಡ್ಡ ಬಿಗ್ ಬಾಸ್, ನಾಟ್ ಅದನ್ನ ಹೇಳಿದಲ್ಲ ಜಗತ್ತು ಏರಿಯಾ ಕಂಟ್ರಿ ಒಂದು ರೋಡ್ ಅದರಲ್ಲೊಂದು ಸೆಟ್ ಅಲ್ಲೊಂದು ಕಂಟೆಸ್ಟೆಂಟ್ಸ್. ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್, ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಸೊ ಆ ಸ್ಮಾಲ್ ಥಿಂಗ್ ನ ದೊಡ್ಡ ಥಿಂಗ್ ಅನ್ನೋ ತರ ಟ್ರೀಟ್ ಮಾಡ್ಬಿಡಿ. ಲೈಫ್ ಇಸ್ ಅ ಬಿಗ್ ದೊಡ್ಡ ಬಿಗ್ ಬಾಸ್. ಅಂಡ್ ಆಲ್ಸೋ ವಾಟ್ ಐ ಸಜೆಸ್ಟ್ ಅಂದ್ರೆ, ಈ ತರ ಒಂದು ಇದಕ್ಕೆ 4-5 ಜನ ಆರ್ಟಿಸ್ಟ್ ಗಳೇ ಬೇಡ ಕುಸುಮ ಕಂಟೆಸ್ಟೆಂಟ್ ಆಗಿ. ಇವಾಗ BMTC ಡ್ರೈವರ್ ಒಬ್ರು ಫಿಮೇಲ್ ಒಬ್ರು ಇದಾರೆ, ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಐವ್ ಸೀನ್ ಅವರ್ ಇಂಟರ್ವ್ಯೂ ಅಂಡ್ ಆಲ್. ಸೊ ಡ್ರೈವರ್ ಸೆಕ್ಟರ್ ಇಂದ ಒಬ್ರನ್ ತಗೊಳ್ಳಿ, ರೈತರ ಸೆಕ್ಟರ್ ಇಂದ ಒಬ್ರನ್ ತಗೊಳ್ಳಿ, ಬಟ್ ಆರ್ಟಿಸ್ಟ್ ಯಾಕೆ 4-5 ಜನ ಬೇಕು ನಿಮಗೆ? ದಟ್ ಇಸ್ ವೆರಿ ಬ್ಯಾಡ್. ಅಂಡ್ ರಿಯಲ್ ಎಸ್ಟೇಟ್ ಕಡೆಯಿಂದ ಒಬ್ರನ್ ತಗೊಳ್ಳಿ, ಬಿಕಾಸ್ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ದುಡ್ಡು ಕೇಳಬೇಕು ಅಂತ ರಫ್ ಆಗಿ ಮಾತಾಡ್ತಿರ್ತಾರೆ, ಅವ್ರಿಗೆಲ್ಲೂ ಭಾಷೆ ಕಂಟ್ರೋಲ್ ಮಾಡೋದು ಕಷ್ಟ ಆ ಸ್ಟೇಜ್ ಒಳಗೆ. ಸೊ ಇಂಥವ್ರನ್ನೆಲ್ಲ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕಿದಾಗ ದಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಶೋ ಫಾರ್ ಪೀಪಲ್ ಟು ವಾಚ್. ಅಂಡ್ ಯಾರೋ ಕಾಮನ್ ಅಲ್ಲಿ ಕಾಮನ್ ಇರೋ ಆಡಿಯನ್ಸ್ ಕಂಟೆಸ್ಟೆಂಟ್ ಹೋದಾಗ ಯೆಸ್ ಯು ವಿಲ್ ಗೆಟ್ ಅ ಕಾಮನ್ ಆಡಿಯನ್ಸ್ ಜಾಸ್ತಿ ಒಂದು ಇದು ಪ್ರೀತಿ ಸಂಪಾದನೆ ಮಾಡ್ಬೋದು. ಅದೊಂದು ಐಡಿಯಾ. ಅಂಡ್ ನೆಕ್ಸ್ಟ್ ಹೇಳಿದ್ನಲ್ಲ, ನೆಕ್ಸ್ಟ್ ಸೀಸನ್ ಅವ್ರು ಹಂಗೆ ಪ್ಲಾನ್ ಮಾಡ್ಬೋದು, ಗೆದ್ದಿರೋ ಅಮೌಂಟ್ ಬೇರೆಯವ್ರಿಗೆ ಆಗುತ್ತೆ, ಆಡೋರು ಬನ್ನಿ ಅಂತ.
ಅವಾಗ ರಿಯಲ್ ಪೀಪಲ್ ಎಕ್ಸಾಕ್ಟ್ಲಿ ನಿಜ. ಸೊ ತರ ಆಗ್ಲಿ ಈ ಒಂದು ರೆವಲ್ಯೂಷನ್ ನೋಡೋಣ ನಮ್ಮ ಚಿತ್ರಲ್ ಅವರ ಒಂದು ಸೊ ಮನೋಭಾವ ಏನ್ ವ್ಯಕ್ತಪಡಿಸಿದ್ರು ಅದು ಐ ಥಿಂಕ್ ನೆಕ್ಸ್ಟ್ ರಿಯಾಲಿಟಿ ಶೋಸ್ ಅಲ್ಲಿ ಮಾಡೋದ್ರೆ ಇಸ್ ವ್ಯಾಲಿಡ್ ಅಂಡ್ ಜೆನ್ಯೂನ್ ಅಂತ ನಾವು ಭಾವಿಸ್ತೀವಿ. ಹಾಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಒಂದು ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಸೀಸನ್ ಅಲ್ಲಿ ಅವ್ರು ನಂಗೆ ಅಪ್ರೋಚ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಕಾಲ್ ಮಾಡಿದಾಗ ಪವರ್ ಗರ್ಲ್ ಗೆ ಒಂಚೂರು ಪವರ್ ಕೊಡೋಣ ಅಂತಿದೀವಿ ಅಂತ. ಅಲ್ಲ ಮೋಸ್ಟ್ಲಿ ನನಗೆ ಅದು ಗೊತ್ತಿರಲಿಲ್ಲ, ಇವಾಗ ಅನ್ಸ್ತಾ ಇದೆ ಪವರ್ ಗರ್ಲ್ ಪವರ್ ಕೀಳಕ್ ಬಂದ್ರು, ಬಟ್ ದ ಥಿಂಗ್ ಇಸ್ ಫ್ಯೂಸ್ ಆಗ್ಬಿಡ್ತಾರೆ ಅಂತ ಅನ್ಕೋತೀನಿ ಅವ್ರು. ಅವ್ರಿಗೇನಾದ್ರು ಎಕ್ಸಾಕ್ಟ್ಲಿ ದೇ ಕ್ಯಾಂಟ್ ಹ್ಯಾಂಡಲ್ ಮೈ ಥಿಂಗ್. ದಟ್ಸ್ ವೈ ಅವಾಗ ಅನ್ಕೊಂಡೆ ನಾನು ಆತರನು ಒಂದು ಈ ತರನು ಹೆಂಗೆ ಡಬಲ್ ಡಬಲ್ ಮಾತಾಡ್ತಾರೆ ಅಂತ. ಇಟ್ಸ್ ಇಟ್ಸ್ ಸೋ ಹ್ಯೂಮಿಲೇಟಿಂಗ್ ಕುಸುಮ. ಅಂಡ್ ಐ ರಿಕ್ವೆಸ್ಟ್ ಈ ರೀತಿ ಒಂದು ಯಾರ ಜೊತೆನೂ ಆಗ್ಬಾರ್ದು. ಅಂಡ್ ಮೈ ಕೋ ಕಂಟೆಸ್ಟೆಂಟ್ ಹೂ ಗಾಟ್ ರಿಜೆಕ್ಟೆಡ್ ಅವಿನಾಶ್, ಈವನ್ ಹೀ ಈಸ್ ಲೈಕ್ ವೆರಿ ಗುಡ್ ಇಂಟೆಲೆಕ್ಚುಯಲ್ ಇನ್ ರೈಟಿಂಗ್, ದ ವೇ ಹಿ ರೈಟ್ಸ್ ಅಲ್ವಾ ಪೋಸ್ಟ್ಗಳು ಕ್ಯಾಪ್ಷನ್ಸ್ ಎಲ್ಲ, ಇಟ್ಸ್ ವೆರಿ ವೆರಿ ಗುಡ್. ಅವ್ರಿಗೂ ಬೇಜಾರಿದೆ ಅಂಡ್ ಅವ್ರ ಅಪ್ಪ ಅಮ್ಮನೂ ಪಾಪ ತುಂಬಾ ಆಸೆ ಪಟ್ಟಿರ್ತಾರೆ. ಅಂಡ್ ಹೀ ಈಸ್ ಆಲ್ಸೋ ಎ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಅವ್ರಿಗೇನು 27% ಈ ಪರ್ಸೆಂಟ್ ಅನ್ನೋ ನನ್ ಬಾಯಲ್ಲಿ ಬರುತ್ತೆ, ಅದ್ ಯಾರು ಮಾಡಿದ್ರೆ ಗೊತ್ತಿಲ್ಲ. ಅದು ಹೊಸ ಟ್ರೈನ್ ತಗೊಂಡ್ ಬಂದ್ರು, ಹೊಸ ಮಾನದಂಡ ತಗೊಂಡ್ ಬಂದ್ರು, ಪ್ಯಾರಾಮೀಟರ್. ಬಟ್ ನನಗೇನ್ ಅನ್ಸುತ್ತೆ ಗೊತ್ತಾ, ಇವಾಗ ನನ್ನ ಯಾವ್ದೋ ಇಂಟರ್ವ್ಯೂ ಕೇಳಿದ್ರು ನಿಮ್ಗೆ ಏನ್ ಅನ್ಸುತ್ತೆ ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ. ವಾಟ್ ಐ ಫೀಲ್ ಇಸ್ ಸಿ, ವಾರಕ್ಕೆ ಒಂದ್ಸಲ ಸುದೀಪ್ ಸರ್ ಬಂದ್ರೇನೆ ಅಷ್ಟೊಂದು ಟಿ ಆರ್ ಪಿ ಬರ್ತದೆ ಅಲ್ವಾ. ಈ ಸುದೀಪ್ ಸರ್, ದರ್ಶನ್ ಸರ್, ಯಶ್ ಇವ್ರಗಳೆಲ್ಲ ಕಂಟೆಸ್ಟೆಂಟ್ ಆಗಿ ಕರ್ಸಿ ನೋಡೋಣ, ತುಂಬಾ ಟಿ ಆರ್ ಪಿ ಬರುತ್ತೆ ಅಂಡ್ ಪೀಪಲ್ ವಿಲ್ ಲೈಕ್. ಯಾರ್ಯಾರನ್ನೋ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಎಕ್ಸಾಕ್ಟ್ಲಿ ಅಲ್ವಾ. 3 ತಿಂಗಳು ಬೇಡಪ್ಪ, 1 ತಿಂಗಳು ಮಾಡಿ ಸಾಕು, 1 ತಿಂಗಳು ಮಾಡಿ ಎಕ್ಸಾಕ್ಟ್ಲಿ ಧೂಳಿಪಟ ಮಾಡ್ಬೋದು. ಅಂಡ್ ವಾರಕ್ಕೆ ಒಂದ್ಸಲ ಪಾಪ ಅದು ಇದಿರುತ್ತಲ್ಲ ವೀಕೆಂಡ್, ಆ ವೀಕೆಂಡ್ ಯಾರಾದ್ರು ಲೆಜೆಂಡ್ ಆಕ್ಟರ್ ಬರ್ಲಿ, ರವಿಚಂದ್ರನ್ ಸರ್ ತರ ಸಕ್ಕದಾಗಿರುತ್ತೆ, ಒಳ್ಳೆ ಟಿ ಆರ್ ಪಿ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾರ್ಮಲ್ ಕಂಟೆಸ್ಟೆಂಟ್ಸ್ ಜನ ಇಷ್ಟು ನೋಡ್ತಾ ಇದಾರೆ ರುಚಿಗೆದ್ದು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಅಲ್ಲಿ ಇವ್ರುಗಳೆಲ್ಲ ಇದ್ರೆ ಹೆಂಗಿರುತ್ತೆ ಅಂತ. ಸೊ ಇಫ್ ಯು ಹ್ಯಾವ್ ಎ ಕೆಪಾಸಿಟಿ ಟು ಡೂ ದಟ್, ಡೂ ಇಟ್. ಇವನ್ ಐ ವಾಸ್ ಥಿಂಕಿಂಗ್ ಆ ಟೀಮ್ ಅಲ್ಲಿ ಯಾರ್ಯಾರು ಇರೋ ಬದಲು ನಾನೇ ಇರ್ಬೋದಿತ್ತು ಅಂತ, ಕ್ರಿಯೇಟಿವ್ ಹೆಡ್ ಆಗಿ ನಾನೇ ಇರ್ಬೋದಿತ್ತು. ಬಟ್ ಐ ವಿಶ್ ಸೊ ದೇವ್ ನಿಮ್ಗೆ ಯಾವ ಒಂದು ಇದು ಕೊಡ್ಲಿ ಅಂತ ಅಂದ್ರೆ ಶಕ್ತಿ ಕೊಡ್ಲಿ, ಹಳೆ ನೋವನ್ನ ಮರೆಸುವಂತ ಶಕ್ತಿ ಕೊಟ್ಟು ಮುಂದೆ ಸಾಗುವಂತ ಒಂದು ಇದನ್ ಧೈರ್ಯ ಬಲ ನಿಮ್ಗೆ ಕೊಡ್ಬೇಕು ಅಂತ ಅಂದ್ರೆ ನೀವೇ ಒಂದು ಜನಗಳಿಗೆ ಮಾದರಿ ಆಗುವಂತದ್ದು. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಾಗೋ ಸಮ, ಐ ಜಸ್ಟ್ ವಾಂಟ್ ಟು ಕ್ಲಿಯರ್ ದಿಸ್ ಫಾರ್ ದ ಆಡಿಯನ್ಸ್ ಆರ್ ಮೆನಿ ಕಂಟೆಂಟ್ ಕ್ರಿಯೇಟರ್ಸ್ ಅಂಡ್ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಚಾನ್ಸ್ ಸಿಗದಿರೋರು ಇರ್ತಾರಲ್ಲ, ಡೋಂಟ್ ಫೀಲ್ ಬ್ಯಾಡ್. ಫಸ್ಟ್ ಎಲ್ಲ ಹೆಂಗಿರ್ತಿತ್ತು ಸಮ್ 12 ಇಯರ್ಸ್ ಬ್ಯಾಕ್ ಅಂತಂದ್ರೆ, ಓ ಎಸ್ ನಮ್ಮನ್ನ ನಾವು ಒಂದು ಸೀರಿಯಲ್ ಮೂಲಕ ಅಥವಾ ಸಿನಿಮಾ ಮೂಲಕ ಅಥವಾ ಒಂದು ಇದ್ರ ಮೂಲಕನೇ ಪ್ರೂವ್ ಮಾಡ್ಕೋಬೇಕು ಅಂತ ಇರ್ತಿತ್ತು. ಬಟ್ ನೌ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಚಾನೆಲ್ ಅಂಡ್ ಯು ಕ್ಯಾನ್ ಪ್ರೂವ್ ಯುವರ್ ಓನ್ ಟ್ಯಾಲೆಂಟ್ ಅಂಡ್ ಡಿಜಿಟಲ್ ಮೀಡಿಯಾ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಅಂಡ್ ನಿಮ್ಮ ಹತ್ರ ಅವ್ರು ಬರ್ತಾರೋ ಹೊರತು ನೀವೇನಾದ್ರೂ ಕಂಟೆಂಟ್ ಇಟ್ಕೊಂಡು ಟ್ಯಾಲೆಂಟ್ ಇಟ್ಟಿದ್ರೆ ನೀವೇ ಅವ್ರ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಎಕ್ಸಾಕ್ಟ್ಲಿ, ನೋಡೋಣ ಅದು ಒಂದು ದಿನ ಬರಬೇಕು. ಚಿತ್ರ ಮುಂದಾಳತ್ವದಲ್ಲಿ ಇದೆಲ್ಲವೂ ಕೂಡ ನಡಿಬೇಕು. ದಟ್ಸ್ ಅವರ್ ಹಾಟ್ಲಿ ವಿಶಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ತುಂಬಾ ಕೊರದೆ ಅನ್ಸುತ್ತೆ, ಇದು ಜಸ್ಟ್ ಒಂದು ಭಾಗದಲ್ಲಿ ನಾವು ಇಷ್ಟು ವಿಷಯಗಳನ್ನ ಕೇಳಿದೀವಿ. ಸೊ ಬಹುಶಃ ನಿಮ್ಮ ಹತ್ರ ಮಾತಾಡೋದು ಇನ್ನೊಂದು ಮುಖ ಇದೆ ಚಿತ್ರದ್ದು, ಹಾ ಬಬ್ಲಿನೇಸ್. ಸೊ ನಿಮ್ಮಲ್ಲೂ ಒಂದು ಆ ಕ್ಯೂಟ್ನೆಸ್ ಅದೆಲ್ಲ ಹೊರಗಡೆ ತರಬೇಕು. ನಿಮ್ ಜೊತೆ ತುಂಬಾ ಸಾಕಸ್ ಮಾತಾಡೋದಿದೆ. ಸೊ ಮುಂದಿನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ ಜೊತೆ ಕುತ್ಕೊಂಡು ಇನ್ನೂ ಹರಟೆ ಹೊಡಿತೀನಿ. ಬಟ್ ವಿಲ್ ಮೀಟ್ ಯು ನೆಕ್ಸ್ಟ್ ಟೈಮ್ ಈ ಸೀಸನ್ಗೆ ಈ ಎಪಿಸೋಡ್ಗೆ. ಇದು ಸಾಕಷ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.